ಕೆಲವು ಬದಲಾವಣೆಗಳನ್ನು ಈ ಭಾಗಕ್ಕೆ ಮಾಡಬೇಕು ಅಂಥೇಳಿ ನಾನು ಪ್ರಧಾನಮಂತ್ರಿಗೆ ಭೇಟಿಯಾದಾಗ ಅವರು ಯಾವಾಗಲೂ ಸ್ವಲ್ಪ ನಮಗೆ ಭೇಟಿ ಆಗ್ತಿರ್ತಾರೆ ಆವಾಗ ಅವಾಗ, ಯಾಕಂದ್ರೆ ಫಂಕ್ಷನ್ಸ್ಗಳಿರ್ತವೆ. ಆ ಫಂಕ್ಷನ್ಸ್ಗಳಲ್ಲಿ ನಾನು ಭೇಟಿಯಾದಾಗ ಕೇಳೋದು ಬಿಡಲ್ಲ. ನಾನು ಅವ್ರಿಗೆ ಕೇಳಿದೆ, ಗುಲ್ಬರ್ಗಾದಲ್ಲಿ ದೊಡ್ಡದು ESI ಹಾಸ್ಪಿಟಲ್ ಇದೆ, ಕೂಲಿಕಾರರಿಗಿದೆ, ಬಡವರಿಗಿದೆ, ಯಾರು ತನ್ನ ESI ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ. ಅದಕ್ಕೆ ನಾನು ಹೇಳಿದೆ, ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ, ಬೇರೆ ಸ್ಟೇಟ್ಗಳಲ್ಲಿ ನೀವು ಏಮ್ಸ್ ಮಾಡ್ತಾ ಇದ್ದೀರಿ, ಇಲ್ಲಿ ನಾವು ಜಮೀನು ಕೊಟ್ಟಿವು, ನಮ್ಮದೇ ESI ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ, ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ. ಬಿಲ್ಡಿಂಗ್ ಇದೆ, ಜಮೀನ್ ನಮ್ದಿದೆ, ಅಥವಾ ಯಾರು ಕಿವಿ ತುಂಬಿದಾರೋ ಗೊತ್ತಿಲ್ಲ, ಒಂದು ಕೆಲಸ ಕರ್ನಾಟಕ ಮಾಡಿಲ್ಲ, ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾಡಿಲ್ಲ. ನಾನು ಚಾಲೆಂಜ್ ಕೊಡ್ತೀನಿ, ನಾನು 5 ವರ್ಷ ಮಂತ್ರಿ ಇದ್ದೆ, ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ ಅದ್ರದ್ದು ಒಂದು 10 ಪೈಸಾ ಆದರೂ ಮಾಡಿದ್ದೆ.